ಮಲೆನಾಡು, ಅದರಲ್ಲೂ ತೀರ್ಥಹಳ್ಳಿ, ಅದ್ಭುತ ಕಾಡು, ಅದರ ಮಧ್ಯೆ ಒಂದು ಸುಂದರವಾದ ಮನೆ. ನೀವೆಲ್ಲ ಒಮ್ಮೆ ಬಂದು ನೋಡಬೇಕು. ಬರಕ್ಕೂ ಮುಂಚೆ ಅಲ್ಲಿ ವಾತಾವರಣ, ಅಲ್ಲಿ ವಾಸಿಸುವ ಜನ, ಅವರ ಮನಸ್ಸುಗಳು ತಿಳಿಯೋದು ಬಿಡುವೆ. ಮತ್ತೆ ಬನ್ನಿ ನೋಡೋಣ. ಏಯ್ ಗಣಪ, ಏ ಅದಲ್ಲ ಅದಲ್ಲ, ಈ ಕಡೆದು. ಹಾ ಹಾ, ಅದು ಇಳಿಸು ಅದು ಇಳಿಸು. ಹಾ ಅದು ಇಳಿಸು. ನಾಳೆ ದೀಪಾವಳಿ ಹಬ್ಬ. ಆ ಪಟಾಕಿ ಶಬ್ದಕ್ಕೆ ದನಕರುಗಳೆಲ್ಲ ಹೆದರಾವು. ಆ ಕೆರೆ ಪಕ್ಕದಲ್ಲಿ ನಮ್ದಷ್ಟು ಜಮೀನಿದಲ್ಲ, ಅಲ್ಲಿ ಹುಲ್ ತಗೊಂಡು ಹಾಕು. ಊರಿಂದ ದನಕರ ಎಲ್ಲ ತಗೊಂಡು ಕಟಾಕಿ ಆಯ್ತಾ? ಏ ಪುಟ್ಟ, ನಂದು ಕೊಡು. ಬಾ 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 ಬಾ, ಆಟ ಆಡೋಣ. ನಾವು ಆಟ ಆಡೋಣ. ಇಲ್ಲಿ ರೀ, ಕೊಡಿ ಇಲ್ಲಿ. ಯಾಕೆ ಹುಡುಗಾಟ ಆಗ್ತಿದ್ರ? ಹಾರ್ಟ್ ಆಪರೇಷನ್ ಆಗಿ ಇನ್ನು 1 ತಿಂಗಳು ಸಹ ಆಗಿಲ್ಲ. ಏ ಬಾಯಿ ಮುಚ್ಕೊಂಡು ಸುಮ್ಮಿರು. ಹುಡುಗ ಬುದ್ಧಿವಂತಿದೆ, ಅವ್ರ ಅಮ್ಮಗೆ ಮಂಗ್ ಹೇಳಾನು. ಓ, ದೀಪಾವಳಿ ಹಬ್ಬ ಕಾಯ್ ಹೋಳಿಗೆನಾ? ಅಣ್ಣ, ಅಪ್ಪನ್ ಕಂಡ್ರೆ ಆರಾಮಾಗಿದ್ದಂಗಿಲ್ಲ ಅಲ್ವಾ? ಹ್ಮ್, ನಾನು ಗಮನಿಸ್ತೆ. ಅವನಂತೂ ಏನು ಹೇಳ್ಕೊಳ್ಳೋದಿಲ್ಲ, ಹಾಗಾಗೆ ನಾನು ಸುಮ್ಮನಾದೆ. ಎಂತಕ್ಕೆ ಯಾರಿಗೂ ಏನು ಹೇಳ್ಬಾರ್ದು? ಕಷ್ಟಕ್ಕೆ ನಮ್ಮ ಮಕ್ಕಳಲ್ದೆ ಮತ್ ಯಾರ ಬೆಳೀತಿರೋ ಗಿಡಗಳ ಮೇಲೆ ಒಣಗ್ತಿರೋ ಮರ ಆಶಯ ಪಡಿಬಾರ್ದು. ನಾವು ಹಾಗೇನೆ. ದೀಪಾವಳಿ ಹಬ್ಬಕ್ಕೆ ಅಂತ ಮಕ್ಕಳು ಬಂದಿರೋದು, ಅವ್ರ ಸಂಭ್ರಮ ಕಿತ್ಕೊಳ್ಬೇಡ್ವೆ. ಎಷ್ಟು ವರ್ಷ ಆಯ್ತು ನೋಡು ಅವ್ರು ಬಂದು. ಆಯ್ತು ತಾಕೆ, ಎಲ್ಲ ಖುಷಿನ ಕೂತು ಊಟ ಮಾಡೋಣ. ನಡಿ ಮಳ್ಳಿ. ಅಣ್ಣ, ಅಪ್ಪ ಇರೋ ಆಗ್ಲೇ ಆಸ್ತಿ ಪಾಲಾಗ್ಬಿಟ್ರೆ ಮುಂದೆ ಯಾವ ಕಾಂಪ್ಲಿಕೇಶನ್ಸ್ ಬರಲ್ಲ ಅಲ್ವಾ? ಹಾಲು ಯಾರಿಗೆ ಏನಕ್ಕೆ? ಇದೇನಣ್ಣ ಹೀಗೆ ಹೇಳ್ತಿದ್ಯಾ? ನನ್ ಪಾಲಿಗೆ ಏನ್ ಸೇರುತ್ತೆ, ನಿನ್ ಪಾಲಿಗೆ ಏನ್ ಸೇರುತ್ತೆ ಅಂತ ಗೊತ್ತಾಗದ್ ಬೇಡ್ವಾ? ನಾನು ಈ ಮನೆ ಮಗ, ಅಪ್ಪ ಅಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೆಂತ ಕಾಸ್ತಿಲ್ ಪಾಲ್ ಕೊಡಬೇಕು? ಯಾವ ಬಾಯಲ್ಲ ಮಾತು ಹೇಳ್ತೇನೆ ನೀನು? ಹಾ, ಬೆಂಗಳೂರಿಗೆ ಹೋದಾಗಿದ್ದ ಅಪ್ಪ ಅಮ್ಮಗೆ 8 ಸಲ ಫೋನ್ ಮಾಡಿದ್ಯಾ? ದಿವಸ ಅವ್ರಿಗೆ ಫೋನ್ ಮಾಡಿ ಅವ್ರ ಯೋಗಕ್ಷೇಮ ಕೇಳೋದು ನಾನು. ಮನೆ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವ ನಿನ್ಗೆ? ಎಂತ ಮಾತಾಡ್ತಿದ್ದೀರಾ, ಮೊದ್ಲೇ ಅಪ್ಪ ಏನ್ ಆರೋಗ್ಯ ಸುಮ್ಮನಿದೆ. ಅವ್ರದ್ದೇ ಆಸ್ತಿ ಇತ್ತು, ಅವ್ರು ಮಾತಾಡ್ತಿದಾರಲ್ಲ, ಅದೇನ್ ತೀರ್ಮಾನ ತಗೊಳ್ತಾರ ತಗೊಳ್ಳಿ. ನಿನಗೆ ಯಾಕೆ ಮಾರ ಐತಿಯಾ? ಏನಂತ ಅಪ್ಪ ಅಮ್ಮನ ಯೋಗಕ್ಷೇಮ ವಿಚಾರಿಸ್ಕೊಂಡಿರೋದು? ಗಂಡವ್ರ ಮನೆ ವಿಷಯ ಮಾತಾಡ್ಕೊಂಡಿರ್ತೀಯ? ನಿನ್ ಗಂಡ ITನಲ್ಲಿ ಸಂಪಾದನೆ ಮಾಡಿ ಸಖತ್ತ ಮಾಡಿಟ್ಟಿದಾನಲ್ಲ. ದೇವನಹಳ್ಳಿ ಏರ್ಪೋರ್ಟ್ ಹತ್ರ 40-60 ಸೈಟು, ಅದೇ ಒಳ್ಳೆ ಮಲ್ನಾಡ್ ತರ ಇದೆ. ಅರ್ಥರಮ ಪ್ರಾಜೆಕ್ಟ್ ತಾನೆ. ಇದಕ್ಕಿಂತ ಅದ್ರ ಬೆಲೆ ಜಾಸ್ತಿ ಇರುವಾಗ ಈ ಆಸ್ತಿ ಮೇಲೆ ಏನಕ್ಕೆ ಕಣ್ಣು ನಿನಗೆ? ನನ್ ಗಂಡನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿ ನಿನ್ಗೆ. ಏಯ್, ನಿನಗೇನೋ ಯೋಗ್ಯತೆ ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ? ಅವ್ರ ಕಷ್ಟಪಟ್ಟು ದುಡ್ದು ತಗೊಂಡಿರೋ ಸೈಟ್ ಅದು. ನಿನ ಕೆಲ್ಸ ಕಾರ್ಯ ಇಲ್ಲದೆ ಮನೇಲಿ ಬಿದ್ದಿದ್ದಾಗ ನಿನ ಕೆಲ್ಸ ಕೊಡ್ಸ್ದವ್ರು ಅವರು. ನಿನಗ್ ಬಾರಿಸ್ತೀನಿ ಈಗ, ಮಕ್ಕಳಿಗೆಲ್ಲ ಅರ್ಥ ಆಗಲ್ಲ, ಹೋಗಲ್ಲ ಅಣ್ಣ ಆಡ್ಕೋ. ಅಮ್ಮ, ನಾನು ಮನೇನ ಸುಮ್ಮನೆ ಕೂತ್ಕೊಂಡಿದ್ದಲ್ಲ ಅಂತ ಹೇಳು ಹುಡುಗೆ. ನಾನು ಕಷ್ಟಪಟ್ಟು ಮಾಡಿದ ಅಂಗಡಿನ ನಿನ್ ಮದ್ವೆಗೋಸ್ಕರ ಎಲ್ಲವನ್ನು ಮಾರಿ ಕಳ್ಕೊಂಡಿದ್ದು. ಕಷ್ಟಪಟ್ಟಿದ್ದ ಅಂಗಡಿಗೆ ನೀನ್ ಸಾಮಾನ್ ತಂದು ಹಾಕಿದ್ದೆ ಅಷ್ಟೇ, ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದವಳು ನಾನು. ನನಗದ್ ಹೇಗ್ ನಿನ್ ಪಾಲ್ ಕೊಡಲ್ಲ ಅಂತ ನಾನು ನೋಡ್ತೀನೋ? ಕೇಸ್ ಹಾಕ್ತೀನಿ ಕೋರ್ಟಲ್ಲಿ. ಹೇಳಾಗ್ಲಿ ಆಕ್ಯ ಹೋಗೆ. ಲಕ್ಷ ಲಕ್ಷ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸ್ ಇದ್ದು ಇಂಡಿಯಾದಲ್ಲಿ. ಅದಿತ್ಯರ್ಥ ಆಗ ಅಷ್ಟೊತ್ತಿಗೆ ನೀನ್ ಮುತ್ತಿ ಆಗಿರ್ತೀಯ. ನಾನೇ ಸಾಯಿಸ್ತೀನಿ, ಈ ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಅನಂತ, ಏ ಅನಂತ, ಅನಂತ, ಏ ಏಳು, ಮಗು ಕಾಣಿಸ್ತಿಲ್ಲ, ಮಗು ಎಲ್ಲೂ ಕಾಣಿಸ್ತಿಲ್ಲ. ಪಾಪು ಶ್ರವಣ, ಶ್ರವಣ.
ಪಾಪ ಸಿಕ್ಕಿದ್ನ? ಬಾವಿ ಹತ್ರ ಎಲ್ಲ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ. ತೋರ್ತ ಹತ್ರ ಇರೋ ಕೊಟ್ಟಿಗೆ ಹತ್ರ ನೋಡಿದ್ರ? ಅಂತೂ ದೇವ್ ನಮ್ಮ ಕುಟುಂಬಾನ ಕಾಪಾಡ್ಬಿಟ್ಟ. ಮಕ್ಕಳು ದೇವರಿಗೆ ಸಮಾನ. ಲಕ್ಷಾಂತರ ಆಸ್ತಿ ಸಂಬಂಧಿತ ಪ್ರಕರಣಗಳು ನ್ಯಾಯಾಲಯದ ಬಾಗಿಲು ಬಡಿತಾ ಇವೆ. ಇಂಥ ಪ್ರಕರಣಗಳನ್ನ ನ್ಯಾಯಾಲಯದಿಂದ ದೂರ ಇಡುವ ನಿಟ್ಟಿನಲ್ಲಿ ವಿಶಾಲ ಹೃದಯದಿಂದ ನಾವೇ ಬಗೆಹರಿಸ್ಕೊಳ್ಬೋದಲ್ವೇ?